ಕರ್ತನ ಪರಿಶುದ್ಧ ಸನ್ನಿಧಿಯಲ್ಲಿ ನಾವೆಲ್ಲರೂ ಆತನ ಸನ್ನಿಧಾನದಲ್ಲಿ ಭಯಭಕ್ತಿಯಿಂದ ಸೇರಿ ಬಂದಿದ್ದೇವೆ. ನಾವು ಸೇರಿ ಬಂದಿರೋದು ನಮ್ಮ ಸ್ವಂತ ಇಷ್ಟದಿಂದ ಅಲ್ಲ, ಆತನ ಚಿತ್ತದ ಪ್ರಕಾರವಾಗಿ ಆತನು ನಮ್ಮನ್ನು ಕರೆದುಕೊಂಡು ಬಂದಿದ್ದಾನೆ. ಹಲ್ಲೆಲೂಯ ಹಲ್ಲೆಲೂಯ. ಎಷ್ಟು ಜನ ಅದನ್ನು ನಂಬುತ್ತೀರಾ? ಹಲ್ಲೆಲೂಯ ಹಲ್ಲೆಲೂಯ. ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ನಾವು ನಿನ್ನೆಯವರೆಗೆ ನಾವು ಏನನ್ನ ಧ್ಯಾನ ಮಾಡ್ತಾ ಇದ್ವಿ, ಪ್ರಾರ್ಥನೆಯಲ್ಲಿ ಮಾಡುವಂತ ಒಂದು ಹೋರಾಟ, ಒಂದು ಯುದ್ಧದ ವಿಚಾರವಾಗಿ ಧ್ಯಾನ ಮಾಡ್ತಾ ಇದ್ದೀವಿ. ಆದ್ರೆ ಇವತ್ತಿನ ದಿವಸ ಸಡನ್ ಆಗಿ ಒಂದು ಕ್ರಿಸ್ತ ದೇವರು ಮೆಸೇಜ್ ಅಲ್ಲಿ ನನಗೆ ಕೊಟ್ಟಿರೋದ್ರಿಂದ ಈ ವಿಚಾರವನ್ನ ನಾನು ಯಾವ ರೀತಿ ನಿಮ್ಮ ಮುಂದೆ ಇಡ್ಲಿ ಅನ್ನೋದನ್ನ ನಾನು ಬಹಳ ಹೆಸಿಟೇಷನ್ ನನಗಿದೆ. ಯಾಕೆಂದ್ರೆ ಈ ವಿಚಾರವನ್ನ ಯಾಕಂದ್ರೆ ಎರೇಮಿಯಾ ಅಂದ್ರೆ ಅಷ್ಟ ದೊಡ್ಡದಾನ ಪ್ರವಾದಿ ಅಲ್ಲ, ದಯವಿಟ್ಟು ಕ್ಷಮಿಸ್ರಿ. ಆದ್ರೆ ಅವರು ಜನರ ಮುಂದೆ ಹೇಳುವಂತ ಸಂದರ್ಭದಲ್ಲಿ ಈ ವಿಚಾರವನ್ನ ನಾನು ಜನರ ಮುಂದೆ ಹೇಗೆ ಹೇಳಿ ಅನ್ನೋದನ್ನ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತೀವಿ. ಯಾಕೆಂತಂದ್ರೆ ಇವರು ಅವರು ಏನಾದ್ರೆ ನಾನು ಪ್ರವಾದಿ ಹೌದು, ಆದ್ರೆ ನಾನು ಒಬ್ಬ ಮನುಷ್ಯನಾಗಿದ್ದೇನೆ. ಈ ವಿಚಾರವನ್ನು ಜನರ ಮುಂದೆ ಹೇಳಿದಾಗ ಜನರು ನನಗೆ ಏನಾದ್ರು ಹೊಡೆದು ಬಿಟ್ಟಾರು ಅಥವಾ ಹಿಂಸಿಸಿದಾರು ಅನ್ನೋ ರೀತಿಯಲ್ಲಿ ಆಲೋಚನೆಗಳು ಬರುತ್ತಿತ್ತು. ಅದೇ ರೀತಿಯಲ್ಲಿ ಇವತ್ತಿನ ದಿವಸ ನಾವು ದೇವರ ವಾಕ್ಯವನ್ನ ಬಹಳ ಪಾಸಿಟಿವ್ ಆಗಿ ನಾವು ಬದಲಾಗ್ತೇವೆ ಅನ್ನುವ ರೀತಿಯಲ್ಲಿ ನಾವು ತೆಗೆದುಕೊಳ್ಳುವವರಾಗೋಣ. ಹಲ್ಲೆಲೂಯಾ. ಯಾಕೆಂದ್ರೆ ಯಾವಾಗ ನಾವು ನಮ್ಮ ಜೀವಿತದಲ್ಲಿ ನಾವು ಬದಲಾವಣೆಗಳನ್ನ ಮಾಡ್ತೇವೋ ದೇವರಿಗೋಸ್ಕರ ನಮಗೆ ಆಶೀರ್ವಾದಗಳನ್ನ ದೇವರು ನಮ್ಮ ಆಶೀರ್ವಾದದ ಬಾಗಿಲನ್ನ ಪರಲೋಕದ ಆ ಬಾಗಿಲನ್ನ ಕತ್ತನೇ ನೀನು ತೆರೆ ಎಂದು ಹೇಳುವಾಗ ಆತನ ತೆರೆಯುವ ಆತನಾಗಿದ್ದಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಕತ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ಕತ್ತನ ಸನ್ನಿಧಾನ ಇವತ್ತಿನ ದಿವಸ ನಾವು ಧ್ಯಾನ ಮಾಡುವಂತ ವಿಚಾರ ಬಹಳ ಒಂದು ಸೂಕ್ಷ್ಮವಾದ ವಿಚಾರವಾಗಿದೆ. ಈ ಸೂಕ್ಷ್ಮವಾದ ವಿಚಾರವನ್ನ ನಾವು ಇವತ್ತಿನ ದಿವಸದ ತನಕ ಇದು ನನ್ನಲ್ಲಿ ಒಂದು ಈ ಬಲಹೀನತೆ ಇದೆ ಅನ್ನೋದನ್ನ ನಾವು ಗಮನಿಸದೆ ಇರಬಹುದು. ಇವತ್ತಿನ ದಿವಸ ಆ ವಿಚಾರದ ಕಡೆಗೆ ನಾವು ಬೆಳಕು ಚೆಲ್ಲುವವರಾಗೋಣ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನನಗೆ ಕೊಟ್ಟಂತ ದೇವರಿಟ್ಟು ಕೊಟ್ಟಂತ ಆ ಒಂದು ರೇಮಾ ವರ್ಡ್ ಟಾಪಿಕ್ ಏನು ಅಂತಂದ್ರೆ, ಡೋಂಟ್ ಬಿ ಅ ಫ್ರೂಟ್ ಪೀಲರ್ ಆಫ್ ಅನದರ್ ಹ್ಯೂಮನ್. ಅಂದ್ರೆ ಅರ್ಥ ಏನಂತಂದ್ರೆ, ಒಬ್ಬ ಇನ್ನೊಬ್ಬ ವ್ಯಕ್ತಿಯ ಹಣ್ಣು ಸುಲಿಯುವಂತ ಆ ಒಂದು ಸಾಧನ ಏನಿದೆ ನೀನು ಆಗಬೇಡ ಅನ್ನೋದನ್ನ ದೇವರು ನನಗೆ ಕೊಟ್ಟೆ. ಏನ್ ಹೇಳೋದು, ಒಬ್ಬ ವ್ಯಕ್ತಿಯ ಹಣ್ಣು ಸುಲಿಯುವಂತ ಆ ಸಾಧನ ನಮ್ಗೆ ಗೊತ್ತಿದೆ. ಹಣ್ಣು ಸುಲಿಯೋದಕ್ಕೆ ನಾವು ಒಂದು ಪೀಲರ್ನ ಯೂಸ್ ಮಾಡ್ತೀವಿ. ಆ ಪೀಲರ್ ನೀನು ಆಗಬೇಡ ಅನ್ನೋದನ್ನ ದೇವರು ನನಗೆ ಕೊಟ್ಟಿದ್ದು. ಇದಕ್ಕೋಸ್ಕರವಾಗಿ ಇದನ್ನ ಸ್ಪಷ್ಟವಾಗಿ ತಿಳಿಬೇಕು ಅನ್ನೋದಾದ್ರೆ ನಾವು ನ್ಯಾಯಸ್ಥಾಪಕರ ಪುಸ್ತಕ 14:15 ವಚನಕ್ಕೆ ಹೋಗೋಣ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಇದ್ರ ಬಗ್ಗೆ ಬಹಳ ಡೀಪ್ ಆಗಿ ಧ್ಯಾನ ಮಾಡಿದ್ದೇವೆ. ಯಾಕಂದ್ರೆ ಸಂಸೋನನ ವಿಚಾರವಾಗಿ ಆಂಟಿ ಅದನ್ನ ಪದೇ ಪದೇ ನಾವು ಅದನ್ನ ಧ್ಯಾನ ಮಾಡೋದು ಒಂದು ವಾಕ್ಯ ಬೈ ವಾಕ್ಯ ನಾವು ಅದನ್ನ ತಿಳಿದುಕೊಂಡಿದ್ದೇವೆ. ಇದನ್ನ ಜಸ್ಟ್ ನಾನು ಓದ್ತೇನೆ ಮತ್ತು ಕೆಲವು ತಾತ್ಪರ್ಯಗಳನ್ನು ದೇವರು ಕೊಟ್ಟಂತ ಪ್ರಕಟಣೆಗಳನ್ನ ಮಾತ್ರ ನಿಮ್ಗೆ ತಿಳಿಸುತ್ತೇನೆ. ಅವರು 7ನೇ ದಿನದಲ್ಲಿ ಸಂಸೋನನ ಹೆಂಡತಿಗೆ, ನಿನ್ನ ಗಂಡನನ್ನು ಮರಳುಗೊಳಿಸಿ. ಇಲ್ಲಿ ಏನ್ ನಡೀತಿದೆ ಅಂತಂದ್ರೆ, ಇವರಿಗೆ ಯಾರಾದ್ರೂ ಹೊಸಬ್ರು ಇರೋದಾದ್ರೆ ಅದರದ ತಾತ್ಪರ್ಯ ತಿಳ್ಕೋಬೇಕಾದ್ರೆ, ಇಲ್ಲಿ ಸಂಸೋನ ಎಂಬ ದೇವರ ಮನುಷ್ಯನು ಆತನಿಗೆ ಆತನ ಮೇಲೆ ದೇವರ ಆತ್ಮ ಇಳಿದು ಬರುವಾಗ ವಿಶೇಷವಾದ ದೇವರ ಶಕ್ತಿ ಆತನನ್ನು ಆವರಿಸಿ ಅದೆಷ್ಟೇ ಜನರು ಬರಲಿ ಮುಂದೆ ಅವರನ್ನ ಒಡೆದು ಉಳಿಸುವಂತ ಒಂದು ಶಕ್ತಿಯನ್ನ ದೇವರು ಕೊಟ್ಟಿದ್ದನು. ಹಲ್ಲೆಲೂಯಾ. ಆ ಶಕ್ತಿ ಅವನಲ್ಲಿ ಚಲಿಸ್ತಾ ಇತ್ತು, ಕಾರ್ಯ ಮಾಡ್ತಾ ಇತ್ತು. ದೇವರ ಆತನನ್ನ ಬಲಪಡಿಸಿ ನಡೆಸ್ತಿದ್ದಾನೆ ಎಂದು ನಾವು ನೋಡ್ತೇವೆ. ಆಗ ಇವನು ತಿಮ್ನ ಎಂಬ ಊರಿಗೆ ಆತನು ಒಂದು ಸ್ತ್ರೀಯನ್ನ ಮದುವೆ ಆಗೋದಕ್ಕೋಸ್ಕರ ಅವನು ಬರ್ತಾನೆ. ಬರುವಂತ ಸಂದರ್ಭದಲ್ಲಿ ಅವನ ತಂದೆ ತಾಯಿ ಹೇಳ್ತಾರೆ, ನೀನು ಅನ್ಯ ದೇಶಸ್ಥರ ಬಳಿಗೆ ಯಾಕೆ ಹೋಗ್ತೀಯ, ಅನ್ಯ ದೇಶಸ್ಥರ ಬಳಿಗೆ ಹೋಗ್ಬೇಡ, ನೀನು ಇಸ್ರೇಲರೇ ಎಷ್ಟೋ ಜನ ಆ ಸ್ತ್ರೀಯರಿದ್ದಾರೆ ಅವರನ್ನೇ ಮದುವೆ ಆಗುವ. ಆದ್ರೆ ದೇವರ ಚಿತ್ತ ಇದ್ದಿದ್ರಿಂದ ಅವನಲ್ಲಿ ಹೋಗುವಂತ ಪರಿಸ್ಥಿತಿ ಎದುರಾಯ್ತು. ಇನ್ನೇನು ಮದುವೆ ಆಗುವಂತ ಪರಿಸ್ಥಿತಿ ಎದುರಾಗುವಂತ ಸಂದರ್ಭದಲ್ಲಿ ಅಲ್ಲಿ ಸಂಸೋನನ ಒಂದು ಪ್ರಶ್ನೆಯನ್ನ ಒಗ್ಗಟ್ಟನ್ನ ಅವರ ಮುಂದೆ ಇಡ್ತಾನೆ. ಅವರ ಮುಂದೆ ಇಡುವಂತ ಸಂದರ್ಭದಲ್ಲಿ ಅವರು ಎಷ್ಟೋ ದಿವಸ ಸಂಸೋನನ ಕೊಟ್ಟಿದ್ರು, ಇಷ್ಟು ದಿನಗಳ ಒಳಗಡೆ ಈ ಒಗ್ಗಟ್ಟನ್ನ ಭೇದಿಸಿ ನೀವು ನನಗೆ ಉತ್ತರವನ್ನ ಕೊಡಬೇಕು ಅಂತ ಅನ್ಕೊಂಡು ಸಂಸೋನನ ಅವರಿಗೆ ಸವಾಲನ್ನು ಎಸೆದಿದ್ದಾನೆ. ಆವಾಗ ಇವರು ಈಕೆ ಹೆಂಡತಿ ಆಗುವವಳು ಏನ್ ಮಾಡ್ತಿದ್ದಾಳೆ, ಇವನ ಒಳಗಡೆಯಿಂದ ಸೀಕ್ರೆಟ್, ಇವನ ಒಳಗಡೆ ಇರುವಂತ ರಹಸ್ಯವಾದ ವಿಚಾರ ಅದನ್ನು ಏನು ಒಂದು ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ ಇಲ್ಲಿ ಪ್ರಯತ್ನ ಪಡ್ತಿದೆ. ನೋಡೋಣ ಇಲ್ಲಿ, ಅವರು 7ನೇ ದಿನದಲ್ಲಿ ಸಂಸೋನನ ಹೆಂಡತಿಗೆ, ನಿನ್ನ ಗಂಡನನ್ನು ಮರಳುಗೊಳಿಸಿ ಅವನಿಂದ ಒಗಟಿನ ಅರ್ಥವನ್ನು ತಿಳಿದುಕೋ, ಇಲ್ಲವಾದರೆ ನಾವು ನಿನ್ನನ್ನು ನಿನ್ನ ತಂದೆಯ ಮನೆಯವರನ್ನು ಬೆಂಕಿಯಿಂದ ಸುಟ್ಟು ಬಿಡುವೆವು, ನಮಗಿರುವುದೆಲ್ಲವನ್ನು ಕಸಿಕೊಳ್ಳುವುದಕ್ಕೆ ನಮ್ಮನ್ನು ಇಲ್ಲಿಗೆ ಕರೆಸಿದಿರೋ ಅಂದರು. ಆಕೆಯು ಸಂಸೋನನ ಮುಂದೆ ಅಳುತ್ತ, ನೀನು ನನ್ನನ್ನು ಪ್ರೀತಿಸುವುದಿಲ್ಲ,
ದ್ವೇಷಿಸುತ್ತೀಯಷ್ಟೇ, ನನ್ನ ಜನರಿಗೆ ಒಗ್ಗಟ್ಟನ್ನು ಹೇಳಿದ್ದಿ ಅದರ ಅರ್ಥವನ್ನು ನನಗೆ ತಿಳಿಸಲಿಲ್ಲವಲ್ಲ ಎಂದು ತೊಂದರೆ ಪಡಿಸಿದಳು. ಅವನು ಆಕೆಗೆ, ಅದನ್ನು ನನ್ನ ತಂದೆ ತಾಯಿಗಳಿಗೆ ಹೇಳಲಿಲ್ಲ, ನಿನಗೆ ಹೇಳುವೆನೋ ಎಂದು ಉತ್ತರ ಕೊಟ್ಟನು. ಆಕೆಯು ಔತಣದ 7 ದಿನಗಳಲ್ಲಿಯೂ ಅವನ ಮುಂದೆ ಆಡುತ್ತಿದ್ದಳು. ನಾವು ನೋಡ್ತಾ ಇದ್ದೇವೆ ದೇವರು ಸಂಸೋರಣೆಗೆ ಒಂದು ಟಾಸ್ಕ್ ಏನ್ ಕೊಟ್ಟಿದ್ರು ಅಂತಂದ್ರೆ, ನಿನಗೆ ಗೊತ್ತಿರುವಂತ ಸೀಕ್ರೆಟ್ ಅನ್ನ, ಯಾಕಂದ್ರೆ ಇದು ಸಂಸರಣೆಗೆ ಒಂದು ಪ್ರಿಪರೇಷನ್ ಆಗಿತ್ತು. ಪ್ರಿಪರೇಟರಿ ಅಂತ ಅನ್ಕೊಂಡು ಹೇಳ್ತಾರಲ್ಲ, ಫೈನಲ್ ಗಿಂತ ಮುಂಚೆ ಬರುವಂತ ಪ್ರಿಪರೇಟರ್ ಆಗಿತ್ತು. ಇಲ್ಲಿ ಸಂಸರಣೆ ಪಾಸ್ ಆಗ್ಬೇಕಿತ್ತು, ಆವಾಗ ಅವನು ಫೈನಲ್ ಗೆ ಅವ್ನು ರೆಡಿ ಆಗ್ತಾ ಇತ್ತ. ಫೈನಲ್ ಅಲ್ಲಿ ಇನ್ನೊಂದು ನಿದರ್ಶನವನ್ನ, ಸಂದರ್ಭವನ್ನ ನಾವು ನೋಡ್ತೇವೆ, ಮುಂದೆ ನೋಡೋಣ. ಈ ಒಂದು ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಆ ಸಂಸರಣೆ ಪಾಸ್ ಆಗ್ಬೇಕಿತ್ತು. ಯಾವುದೇ ಕಾರಣಕ್ಕೂ ತನ್ನಲ್ಲಿರುವ ಸೀಕ್ರೆಟ್ ಅನ್ನ ಆತನು ಬಿಟ್ಟು ಕೊಡಬಾರ್ದಿತ್ತು. ಆದ್ರೆ ಏನ್ ಮಾಡೋದು, ಆಕೆ ಅಳುತ್ತಿದ್ದಳು ಮತ್ತು ಆಕೆಯನ್ನ ಇವನು ಎಷ್ಟು ಮಟ್ಟಿಗೆ ಪ್ರೀತಿಸಿದ ನನಗೆ ಗೊತ್ತಿಲ್ಲ. ಆದ್ರೆ ಆಕೆಯ ಒಂದು ಅಳುವಿಕೆಗೆ ಕನಿಕರ ಅಥವಾ ಒಂದು ಮರುಗಿ ಆತನು ಈ ರೀತಿ ಮಾಡ್ತಾ ಇದ್ದಾನೆ. ಆಕೆಯ ಔತಣದ 7 ದಿನಗಳಲ್ಲಿಯೂ ಅವನ ಮುಂದೆ ಅಳುತ್ತಿದ್ದಳು. 7ನೇ ದಿನದಲ್ಲಿ ಆಕೆಯು ಬಹಳವಾಗಿ ಪೀಡಿಸಿದ್ದರಿಂದ ಅವನು ಹೇಳಿಬಿಟ್ಟನು. ಆಕೆಯ ಒಗಟಿನ ಅರ್ಥವನ್ನು ತನ್ನ ಜನರಿಗೆ ತಿಳಿಸಿದಳು. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯಾವ ರಹಸ್ಯವನ್ನ ಹೇಳಬಾರ್ದಿತ್ತು ಸಂಸರಣನು, ಆ ರಹಸ್ಯವನ್ನ ಅವಳಿಗೆ ಹೇಳಿಬಿಡ್ತಾಳೆ. ನಾವು ಇಲ್ಲಿ ಸಂಸರಣ ಭಾಗ ಮಾತ್ರ ನೋಡ್ತಾ ಇದ್ದೇವೆ, ಇಲ್ಲಿ ನಾವು ಸ್ತ್ರೀಯ ಭಾಗವನ್ನ ನೋಡಿ ಇವತ್ತಿನ ದಿವಸ ಧ್ಯಾನ ಮಾಡೋಣ. ಸ್ತ್ರೀ ಏನ್ ಮಾಡ್ತಾ ಇದ್ದಾಳೆ, ಒಗಟನ್ನ ರಹಸ್ಯವನ್ನ ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ, ತನ್ನ ಜೀವವನ್ನು ಉಳಿಸುವುದಕ್ಕೋಸ್ಕರವಾಗಿ, ತಿಳಿದುಕೊಳ್ಳುವುದಕ್ಕೋಸ್ಕರ ನೋಡ್ತಿದ್ದಾರೆ, ಅಥವಾ ತನ್ನ ಲಾಭಕ್ಕೋಸ್ಕರವಾಗಿ ಆ ಒಂದು ರಹಸ್ಯವನ್ನ ತಿಳಿದುಕೊಳ್ಳಕ್ಕೆ ನೋಡ್ತಿದ್ದಾರೆ. ಇವತ್ತಿನ ದಿವಸವೂ ಕೂಡ ನಮ್ಮ ಕ್ಯೂರಿಯಾಸಿಟಿ ಏನಿದೆ, ನಾವು ದೇವರ ವಿಚಾರವಾಗಿಯೇ ಇರಬಹುದು, ಯಾವುದನ್ನ ಮುಚ್ಚಿಡಲ್ಪಟ್ಟಿದೆಯೋ, ಯಾವುದನ್ನ ಮುದ್ರೆ ಹಾಕಲ್ಪಟ್ಟಿದೆಯೋ, ನಾವು ಅದನ್ನ ತೆರೆದು ನೋಡ್ತಾ ಇದೀವ. ದೇವರ ವಿಚಾರದ ಮಿಸ್ಟ್ರಿ ಆಫ್ ವರ್ಡ್ ಆಫ್ ಗಾಡ್ ಅಂತ ಅನ್ಕೊಂಡು ಒಂದು ಟಾಪಿಕ್ ನಡೆದಿದೆ. ಆಕ್ಚುಲಿ ಇತ್ತು, ಅದು ಆಗ್ಬೇಕಿತ್ತು, ಬರ್ಬೇಕಿತ್ತು, ಬಟ್ ಕಾರಣಾಂತರವಾಗಿ ಬಂದಿಲ್ಲ. ಅದಕ್ಕೆ ಮುಂದಿನ ದಿವಸದಲ್ಲಿ ನೋಡೋಣ. ಆ ಒಂದು ಟಾಪಿಕ್ ಅಲ್ಲೂ ಕೂಡ ನಾವು ದೇವರು ಮುಚ್ಚಿಟ್ಟಿರುವಂತ, ದೇವರು ರಹಸ್ಯ ಮಾಡಿರುವಂತ, ದೇವರು ಮುದ್ರೆ ಹಾಕಿರುವಂತ ವಿಚಾರಗಳನ್ನ ನಾವು ಇಣುಕಿ ನೋಡಬಾರದು, ಅಥವಾ ನಾವು ಅದನ್ನ ತೆಗೆದು ನೋಡಬಾರದು ಅನ್ನೋ ವಿಚಾರ ದೇವರು ಖಂಡಿತವಾಗಿ ಹೇಳಿದ್ದಾನೆ. ಯಾಕೆ ದಾನಿಯಲನ್ನು ಕೂಡ ಈ ಒಂದು ವಿಚಾರವನ್ನ, ನೀನು ಈ ಸುರುಳಿಯನ್ನ ತಿಂದು ಬಿಡು, ಈ ಒಂದು ವಿಚಾರ ಕಡೆಯ ಕಾಲದವರೆಗೆ ಈ ರಿವೀಲ್ ಆಗೋದು ಬೇಡ, ಪ್ರಕಟವಾಗೋದು ಬೇಡ ಅನ್ನೋದನ್ನ. ಈಗ ದೇವರ ವಿಚಾರ ಬಿಟ್ರಿ ಅದು ನಾವು ಕಲಿತಾ ಇದ್ದೇವೆ. ಆದ್ರೆ ಮನುಷ್ಯರ ವಿಚಾರವಾಗಿ ನೋಡುವಾಗ ಇದೇ ರೀತಿಯಲ್ಲಿ ನಾವು ಒಂದು ವೇಳೆ ಈ ಸ್ತ್ರೀಯ ರೀತಿಯಲ್ಲೇ ಇನ್ನೊಬ್ಬರ ಜೀವಿತದ ವಿಚಾರವನ್ನ ನಾವು ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ ನಾವು ಪ್ರಯತ್ನ ಪಡುತ್ತಿದ್ದೇವ. ಇವತ್ತಿನ ದಿವಸ ನಾವು ಗಮನಿಸಬೇಕಾದ ಇನ್ನೊಬ್ಬರ ಜೀವಿತದ, ನಾವು ಅವರನ್ನ ಕೂರಿಸಿ ಅವರಿಗೆ ಏನಂತಂದ್ರೆ, ಈ ಕೆಲವು ಮಾತಿದೆ, ನಾನು ಇಲ್ಲಿ ಬಂದ್ಮೇಲೆ ಹಾಸನ್ ಬಂದ್ಮೇಲೆ ನಾನು ಕೇಳಿಸ್ಕೊಂಡಿರೋದು ಹೆಂಗೆ ಅಂತಂದ್ರೆ, ಒಂದು ಸ್ವಲ್ಪ ಸುಲು ಕೊಟ್ರೆ ಸಾಕು ಅವರು ಎಲ್ಲ ಸುಲಿದು ಹಣ್ಣು ತಿನ್ನೋ ಹಾಗೆ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಅಥವಾ ಇನ್ನೊಂದು ಮಾತಿದೆ, ಖಾಲಿ ಅವ್ರ ಬಾಯಿಗೆ ಮಿಕ್ಸರ್ ಹಾಕಿದ್ರೆ ಸಾಕು ಸಂಪೂರ್ಣವಾಗಿ ಟಾಪಿಕ್ಗೆ ವಿಷಯಗಳು ನಮಗೆ ಸಿಕ್ಕಿಬಿಡ್ತವೆ. ಯಾಕಂದ್ರೆ ಇದು ವ್ಯಕ್ತಿಗಳ ಬಾಯಲ್ಲಿ ಬಂದಂತ ಮಾತುಗಳಾಗಿರುತ್ತೆ. ಜಸ್ಟ್ ಸುಲಿಯೋದು ಸ್ಟಾರ್ಟ್ ಮಾಡಿದ್ರೆ ಸಾಕು ಅವರೇ ಸುಲಿದು ಕೈಗೆ ಹಣ್ಣು ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಮಾತುಗಳು. ಇದೇ ರೀತಿಯಲ್ಲಿ ಇಲ್ಲಿ ತಿನ್ನ ಊರಿನ ಸ್ತ್ರೀ ಸಂಸೋಭ ಅಭಿಷಕ್ತನಿಗೆ ಮಾಡ್ತಾ ಇದ್ದಾಳೆ. ಇವತ್ತಿನ ದಿವಸ ಬಿಡಿ, ಅವಳು ಲೋಕದವಳು ಮಾಡೋ ಸಹಜ, ಅವಳಿಗೆ ಏನಂತ ಗೊತ್ತಿಲ್ಲ. ಆದ್ರೆ ದೇವ ಮಕ್ಕಳಾದ ನಾವು ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೇವ. ಸೀಕ್ರೆಟ್ ಅನ್ನ ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ನಾವು ಯಾವ ಯಾವ ತಂತ್ರಗಳನ್ನು ಉಪಯೋಗ ಮಾಡ್ತಾ ಇದ್ದೇವೆ. ಇವತ್ತಿನ ದಿವಸ ಇನ್ನೊಂದು ನಿದರ್ಶನ ನೋಡ, ಅದೇ ಸಂಸರಣ ಇದರಲ್ಲಿ ಜಡ್ಜಸ್ ನ್ಯಾಯಸ್ಥಾಪಕರು 16ನೇ ಅಧ್ಯಾಯ 6ನೇ ವಚನ. ನಿಮ್ಗೆಲ್ಲರಿಗೂ ಗೊತ್ತು, ಡೆಲಿಲಳ ಬಳಿಗೆ ಹೋಗ್ತಾ ಇದ್ದಾನೆ. ಆವಾಗ ಡೆಲಿಲಳು ಅಲ್ಲಿ ತಿಳಿದುಕೊಳ್ತಿರುವಂತ ಸೀಕ್ರೆಟ್ ಯಾವುದು ಅಂತಂದ್ರೆ, ಸರ್ವಶಕ್ತನಾದ ದೇವರಿಂದ ಅಭಿಷೇಕ ಹೊಂದಿದಂತ ರಹಸ್ಯವನ್ನ ಇಲ್ಲಿ ಡೆಲಿಲಳು ತಿಳ್ಕೊಳ್ಳೋಕೆ ಹೋಗ್ತಾನೆ. ಯಾವ ಒಂದು ಅಭಿಷೇಕ ಸಂಸರಣ ನಡೆಸ್ತಾ ಇತ್ತು, ಯಾವ ಒಂದು ಅಭಿಷೇಕದಿಂದ ಸಂಸರಣ ಜೀವನ ಮಾಡ್ತಿದ್ನು, ಯಾವ ಒಂದು ಅಭಿಷೇಕ ಸಂಸರಣ ಮೇಲೆ ದೇವರು ಯೋಜನೆಯಾಗಿ ಕೊಟ್ಟಿದ್ನು, ಫಿಲಿಸ್ತೀನ ವಿರುದ್ಧವಾಗಿ ಹೋರಾಡೋದಕ್ಕೋಸ್ಕರವಾಗಿ ಒಂದು ದೊಡ್ಡ ಅಸ್ತ್ರವಾಗಿ ಸಂಸರಣೆಗೆ ಕೊಡಲ್ಪಟ್ಟಿತ್ತೋ, ಆ ಒಂದು ಸೀಕ್ರೆಟ್ ಬಗ್ಗೆ ಡೆಲಿಲಳು ಮೋಸದಿಂದ ತಿಳಿದುಕೊಳ್ಳಿಕ್ಕೆ ಹೋಗ್ತಾ ಇದ್ದಾಳೆ. ಅಲ್ಲಿ 6ನೇ ವಚನದಲ್ಲಿ ನಾವು ಇದನ್ನು ನೋಡಿದ್ದೇವೆ. ಡೆಲಿಲಳು ಸಂಸರಣೆಗೆ, ನಿನಗೆ ಇಂಥ ಮಹಾಶಕ್ತಿ ಹೇಗೆ ಬಂದಿತ್ತು,
ನಿನ್ನನ್ನು ಕಟ್ಟಿ ಕುಂದಿಸುವುದು ಹೇಗೆ ಎಂಬುದನ್ನು ದಯವಿಟ್ಟು ನನಗೆ ತಿಳಿಸು ಅನ್ನಲು ಅವನು ಏನ್ ಹೇಳ್ತಾ ಇದ್ದಾನೆ ಅಲ್ಲಿ, ಒಂದು ಸುಳ್ಳು ಹೇಳ್ತಾ ಇದ್ದಾನೆ ಏನಂತಂದ್ರೆ, ಅವನು ಕರುಳಿನ ಏಳು ಹಸಿ ತಂತಿಗಳಿಂದ ನನ್ನನ್ನು ಕಟ್ಟಿದರೆ ನಾನು ಬಲಹೀನನಾಗಿ ಬೇರೆ ಮನುಷ್ಯನಂತ ಆಗುವೇನು ಎಂದನು ಎಂದು ನಾವು ನೋಡ್ತಾ ಇದ್ದೇವೆ. ಅಲ್ಲೆಲ್ಲೂಯ್ಯ. ಅಲ್ಲೊಂದು ರೀಸನ್, ಸುಮ್ಮನೆ ಒಂದು ರೀಸನ್ ಹೇಳಿದೆ. ಯಾಕಂದ್ರೆ ದೇವ್ರು ಏನೋ ಇದು ನಿಬಂಧನೆ ಕೊಟ್ಟಿದ್ರು ಅಂತಂದ್ರೆ, ಯಾವುದೇ ಕಾರಣಕ್ಕೂ ನಿನ್ನ ಅಭಿಷೇಕದ ವಿಚಾರ ನೀನು ರಿವೀಲ್ ಮಾಡಬೇಡ ಅಂತ ಅಂದ್ಕೊಂಡು ಹೇಳಿದ್ರು. ಆದ್ರೆ ಮುಂದೆ ನೋಡುವಾಗ, ಆ ನ್ಯಾಯಸ್ಥಾಪಕರ 16:15 ವಚನದಿಂದ ನೋಡುವಾಗ, ಆಕೆ ತಿರುಗಿ ಅವನಿಗೆ, ನಿನ್ನನ್ನು ಪ್ರೀತಿಸುತ್ತೇನೆಂದು ನೀನು ನನಗೆ ಹೇಗೆ ಹೇಳಬಹುದು? ನಿನ್ನ ಮನಸ್ಸು ನನ್ನ ಮೇಲೆ ಇಲ್ಲವಲ್ಲ, 3 ಸಾರಿ ನನ್ನನ್ನು ವಂಚಿಸಿದಿ, ನಿನಗೆ ಇಂಥ ಮಹಾಶಕ್ತಿ ಯಾವುದರಿಂದ ಬಂದಿತ್ತೆಂಬುದನ್ನು ನನಗೆ ತಿಳಿಸಲಿಲ್ಲ ಅಂದಳು. ಇದಲ್ಲದೆ ಅವಳು ಅವನನ್ನು ದಿನ ದಿನವೂ ಮಾತಿನಿಂದ ಪೀಡಿಸಿದ್ದರಿಂದ ಅವನಿಗೆ ಸಾಯುವುದು ಒಳ್ಳೆಯದನ್ನುವಷ್ಟು ಬೇಸರವಾಯಿತು. ಯಾವ ರೀತಿಯಲ್ಲಿ ಹಿಂಸೆ ಕೊಟ್ಟಿದ್ದಾಳೆ ನೋಡಿ, ಅವನಿಗೆ ಅಷ್ಟು ದೊಡ್ಡ ಶಕ್ತಿ ಉಳ್ಳಂತ ಮನುಷ್ಯ, ಅನೇಕರನ್ನ ಸಾಯಿಸುವಂತ ಶಕ್ತಿ ಉಳ್ಳ ಮನುಷ್ಯ, ಅನೇಕರ ಸಾಯಿಸಿ ದೇವರಿಗೆ ಜಯವನ್ನು ಕೊಡುವಂತ ಮನುಷ್ಯ ಎಷ್ಟು ಹಿಂಸೆ ಅನುಭವಿಸ್ತಿದ್ದಾನೆ ಅಂತಂದ್ರೆ, ಯಾವ ರೀತಿ ಪೀಡಿಸ್ತಾ ಇದ್ದಾಳೆ ಅಂತಂದ್ರೆ, ಸಾಯ್ಬೇಕು ಅವನಿಗೆ ಅನ್ನೋ ರೀತಿಯಲ್ಲಿ ಪೀಡಿಸ್ತಾ ಇದ್ದಾಳೆ. ಆದ ನಂತರ ಮತ್ತು ಅವನು, ಕ್ಷೌರ ಕತ್ತಿಯು ನನ್ನ ತಲೆಯ ಮೇಲೆ ಬಂದದ್ದಿಲ್ಲ, ನಾನು ಮಾತೃಗರ್ಭ ಬಿಟ್ಟಂದಿನಿಂದಲೇ ದೇವರಿಗೆ ಪ್ರತಿಷ್ಠಿತನಾದವನು, ನನ್ನ ತಲೆಯನ್ನು ಕ್ಷೌರ ಮಾಡುವುದಾದರೆ ನನ್ನ ಶಕ್ತಿಯು ಹೋಗುವುದು ಮತ್ತು ನಾನು ಬಲಹೀನನಾಗಿ ಬೇರೆ ಮನುಷ್ಯನಂತಾಗುವೆನು ಎಂದು ತನ್ನ ಗುಟ್ಟನ್ನೆಲ್ಲ ಆಕೆಯ ಮುಂದೆ ಬಿಚ್ಚಿಟ್ಟನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಸಂಸಾರನು ಆಕೆಗೆ ಸೋತು ಆ ಒಂದು ಸೀಕ್ರೆಟ್ ಅನ್ನು ಬಿಚ್ಚಿಡೋದನ್ನು. ಆದ್ರೆ ನಾವೀಗ ಸಂಸಾರನ ಬಗ್ಗೆ ಆಲೋಚನೆ ಮಾಡೋದು ಬಿಡೋಣ, ಇಲ್ಲಿ ಸ್ತ್ರೀಯ ಬಗ್ಗೆ ಆಲೋಚನೆ ಮಾಡೋಣ. ಎಷ್ಟು ಪೀಡಿಸಿದ್ದಾಳೆ, ಎಷ್ಟು ಹಿಂಸೆ ಕೊಟ್ಟಿದ್ದಾಳೆ. ವಿಷಯವನ್ನ ತಿಳ್ಕೋಬೇಕು, ವಿಷಯವನ್ನ ತಿಳ್ಕೋಬೇಕು, ಆ ರಹಸ್ಯವನ್ನ ತಿಳ್ಕೋಬೇಕು. ಏನಿದೆ, ಏನ್ ವಿಚಾರ ಅದು, ಏನ್ ಸ್ಟೋರಿ ಅದು, ಏನ್ ನಡೆದಿದೆ ಅನ್ನೋದನ್ನ ತಿಳ್ಕೋಬೇಕು ಅನ್ನೋ ರೀತಿಯಲ್ಲಿ ಇದೇ ರೀತಿಯ ತವಕ ನಮ್ಮಲ್ಲೂ ಇದೆ. ಬೇರೆ ಯಾರತ್ರ ಇಲ್ಲ, ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಅವರು ಕೂಡ ದೇವರಿಗೆ ಸ್ತೋತ್ರ, ದೇವರೇ ನನ್ನಲ್ಲಿ ಇಲ್ಲದೆ ಇರೋದಕ್ಕೆ ನಾನು ದೇವರಿಗೆ ಸ್ತೋತ್ರ ಮಾಡಿದ್ರೆ. ಇವತ್ತಿನ ದಿವಸ ನಮ್ಮನ್ನು ನಾವು ಪರೀಕ್ಷೆ ಮಾಡುವ ಒಂದು ವೇಳೆ ಆ ವಿಚಾರಗಳನ್ನ ತಿಳಿದುಕೊಳ್ಳುವಂತ ಆ ತವಕ, ಯಾವುದು ಸೀಕ್ರೆಟ್ ಆಗಿ ಇಟ್ಟುಪಡಲ್ಪಟ್ಟಿದೆಯೋ, ಯಾವುದು ಆ ಇನ್ನೊಬ್ಬರ ಜೀವಿತದ ಒಂದು ಪರ್ಸನಲ್ ಮ್ಯಾಟರ್ ಆಗಿದೆಯೋ, ಅದನ್ನ ತಿಳಿದುಕೊಳ್ಳೋದಕ್ಕೆ ಅವರಾಗವರೇ ಹೇಳಿದ್ರೆ ಪರವಾಗಿಲ್ಲ, ಅವರಾಗವರೇ ಬಂದು ಹೇಳಿದ್ರೆ ಪರವಾಗಿಲ್ಲ. ಆದ್ರೆ ಬಹಳ ತಂತ್ರದಿಂದ, ಬಹಳ ಮಾತಿನ ವರ್ಷೆಯಿಂದ ಅವರನ್ನ ಮರಳುಗೊಳಿಸಿ, ಅವರನ್ನ ಇದು ಮಾಡಿ, ಆ ಒಂದು ಹಣ್ಣಿನ ಸಿಪ್ಪೆಯನ್ನ ಸುಲಿಯುವುದಕ್ಕೆ, ಅದಕ್ಕೆ ನಾನು ದೇವರು ನನಗೆ ಕೊಟ್ಟಂತ ಟಾಪಿಕ್ ಏನಂದ್ರೆ, ಡೋಂಟ್ ಬಿ ಅ ಫ್ರೂಟ್ ಪೀಲರ್ ಆಫ್ ಅನದರ್ ಹ್ಯೂಮನ್. ಇನ್ನೊಬ್ಬ ವ್ಯಕ್ತಿಯ ಒಂದು ಹಣ್ಣು ಸುಲಿಯುವಂತ ಸಾಧನ ನೀನಾಗ್ಬೇಡ ಅನ್ನೋದನ್ನ ದೇವರು ನಮಗೆ ಕೊಟ್ಟಂತ ವ್ಯಕ್ತಿ. ಅದೇ ರೀತಿಯಲ್ಲಿ ಇವತ್ತಿನ ದಿವಸ ನಾವು ಒಂದು ವೇಳೆ ಬೇರೆಯವರ ಜೀವಿತದ ಪರ್ಸನಲ್ ಮ್ಯಾಟರ್ಗಳನ್ನ ನಾವು ಫ್ರೂಟ್ ಪೀಲ್ ಅಂದ್ರೆ ಅದನ್ನ ಸುಲಿದು ನೋಡೋದಕ್ಕೋಸ್ಕರ ಅವರನ್ನ ನಾವು ಎಳೆಯುತ್ತಿರುವುದಾದರೆ, ಯಾಕಂದ್ರೆ ಇದು ಕೆಲವರು ನಮ್ಮನ್ನ ಎಳೆದಿದ್ದಾರೆ ಅಂತ ಅನ್ಕೊಂಡು ನೀವು ಅನುಭವ ಮಾಡ್ತಿರ್ಬೋದು, ಅಥವಾ ಕೆಲವರು ನಾನೇ ಅವರನ್ನ ಸಿಪ್ಪೆ ಸುಲಿಯೋದಕ್ಕೆ ಟ್ರೈ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಕೂಡ ನೀವು ಇವತ್ತಿನ ದಿವಸ ಫೀಲ್ ಮಾಡ್ತಿರ್ಬೋದು. ಆದ್ರೆ ದೇವರ ಸನ್ನಿಧಿಯಲ್ಲಿ ಇದನ್ನು ಯಾರು ಮಾಡೋದು, ಸಂಸಾರ ಮಾಡೋದನ್ನ ಅಥವಾ ಡೆಲಿವರ್ ಮಾಡೋದು, ಆ ತಿನ್ನವ್ರನ್ನ ಸ್ತ್ರೀ ಮಾಡೋದು, ಸೈತಾನ ಲೋಕದ ಜನರು ಅಲ್ಲಿ ಮಾಡ್ತಿರುವುದನ್ನು ನಾವು ನೋಡ್ತೇವೆ. ಅದಕ್ಕೋಸ್ಕರವಾಗಿ ಈ ರೀತಿಯಲ್ಲಿ ನಾವು ಬೇರೆಯವರ ಜೀವನದ ಪರ್ಸನಲ್ ವಿಚಾರಗಳನ್ನ ನಾವು ಸುಲಿಯೋದಾದ್ರೆ ಒಂದು ದಿವಸ ದೇವರು ನಮ್ಮ ಪರ್ಸನಲ್ ಜೀವನದ ವಿಚಾರಗಳನ್ನು ಸುಲಿತಾನೆ. ಅದಕ್ಕೋಸ್ಕರವಾಗಿ ಬಹಳ ಎಚ್ಚರಿಕೆಯಿಂದ ಇರೋಣ, ಬಹಳ ಎಚ್ಚರಿಕೆಯಿಂದ ಇರೋಣ. ಯಾಕಂದ್ರೆ ಆ ಮನುಷ್ಯ ಪ್ರಯತ್ನದ, ಮನುಷ್ಯ ತಂತ್ರಗಾರಿಕೆಯಿಂದ ಜೀವಿಸಿದವರು ಅನೇಕ ಜನರನ್ನ ನಾನು ನೋಡಿದ್ದೇನೆ, ಅವರನ್ನ ದೇವರು ಹ್ಯಾಂಡಲ್ ಮಾಡಿರೋದನ್ನ ನಾನು ನೋಡಿದ್ದೇನೆ. ಪ್ರಿಯರ ಅಲ್ಲೆಲ್ಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಮ್ಮಲ್ಲಿ ಗುಣ ಇರೋದಾದ್ರೆ ಅದನ್ನ ಬಿಟ್ಟು ಬಿಡೋಣ. ಪ್ರಿಯರ್, ಇಟ್ಸ್ ನಾಟ್ ಗುಡ್. ಬೇರೆಯವರ ಪರ್ಸನಲ್ ವಿಚಾರಗಳನ್ನು ನೀವು ತಿಳಿದು ಏನು ಮಾಡೋದಕ್ಕಾಗೋದಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಅವರ ಕಷ್ಟಗಳು, ಅವರ ನೋವುಗಳು, ಅವರ ಬಾಧುಗಳು, ಅವರ ಹಾದು ಹೋಗುತ್ತಿರುವ ವಿಚಾರಗಳು ಎಲ್ಲವೂ ಕೂಡ ಅದು ಅವರಿಗೆ ಬಿಟ್ಟಿದ್ದು, ಅವರಿಗೆ ಬಿಟ್ಟಿದ್ದು. ಅವರು ಒಂದೇ ವೇಳೆ ತಪ್ಪೇ ಮಾಡಿರ್ಬೋದು, ಅದರ ಶಿಕ್ಷೆನೇ ಅನುಭವಿಸ್ತಿರ್ಬೋದು, ಅದೆಲ್ಲವೂ ಕೂಡ ಒಳ್ಳೆಯದಕ್ಕೆ ಆಗಿದೆ. ದೇವರವರನ್ನು ಸರಿ ಮಾಡಿ ಕೊನೆಯಲ್ಲಿ ಕಡೆಯ ಕಾಲದಲ್ಲಿ ಲೋಕ ರಾಜ್ಯದಲ್ಲಿ ನ್ಯಾಯ ತೀರ್ಪಿನ ಸಂದರ್ಭದಲ್ಲಿ ಅವರನ್ನು ಪರಿಶುದ್ಧರಾಗಿ ನಿಲ್ಲಿಸ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತಿನ ದಿವಸ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಒಂದು ವೇಳೆ ಆ ಕಾರ್ಯವನ್ನು ಮಾಡ್ತಿದ್ರೆ ಇಮ್ಮಿಡಿಯೇಟ್ ಇವತ್ತಿನ ದಿವಸವೇ ನಾವು ಬಿಡುವುದಾದ್ರೆ ಮುಂದೆ ಬರುವಂತ ದೇವರ ಕೋಪದಿಂದ ನಾವು ಕಾಯಬೇಕು. ಯಾಕೆಂದರೆ ದೇವರ ವಾಕ್ಯ ಏನಿರುತ್ತದೆ, ಆ ಜ್ಞಾನೋಕ್ತಿ 20:17 ಮೋಸದಿಂದ ಸಿಕ್ಕಿದ ಆಹಾರವು ಮನುಷ್ಯನಿಗೆ ರುಚಿ, ಆಮೇಲೆ ಅವನ ಬಾಯಿ ಮರಳಿನಿಂದ ತುಂಬುವುದು. ಮೋಸದಿಂದ ಸಿಕ್ಕಿದ ಆಹಾರವು ಮನುಷ್ಯನಿಗೆ ರುಚಿ,
ಆಮೇಲೆ ಅವನ ಬಾಯಿ ಮರಣದಿಂದ ತುಂಬುವುದು. ಅಲ್ಲೆಲ್ಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ತಂತ್ರ ಉಪಯೋಗಿಸಿ, ಮೋಸನ ಯಾವುದೇ ಯಾವುದೇ ಐಡಿಯಾಸ್ನ ಉಪಯೋಗಿಸಿ ನಾವು ವಿಷಯಗಳನ್ನು ಸಂಪಾದಿಸುತ್ತೇವೆ. ಆ ಮಾತು ಎಂಬ ಆಹಾರವನ್ನು ಸಂಪಾದಿಸಿ ಅಥವಾ ಯಾವುದೇ ವಸ್ತು ಆಗಿರಬಹುದು ಮೋಸದಿಂದ ಒಂದು ವೇಳೆ ಸಂಪಾದಿಸಿದ್ರೆ ಬಹಳ ಏನಂತಾರೆ, ನಾನು ಯಾರಿಗಾದ್ರೂ ಮೋಸ ಮಾಡಿ ಇವತ್ತಿನ ದಿವಸ ನಾನು ಗಿಟ್ಟಿಸ್ಕೋಬಿಟ್ಟೆ ಅಂತ ಅನ್ಕೊಂಡು ಆ ಸಮಯದಲ್ಲಿ ರುಚಿಯಾಗಿರ್ತದೆ, ಸಂತೋಷವಾಗಿರ್ತದೆ. ಆದರೆ ಕೊನೆಗೆ ಅವರ ಬಾಯಿ ಮರಳಿನಿಂದ ತುಂಬಿಕೊಳ್ತದೆ ಅಂತ ಅನ್ಕೊಂಡು ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಅದಕ್ಕೋಸ್ಕರವಾಗಿ ಬಹಳ ಕಠಿಣವಾದ ವಾಕ್ಯ ಇದು, ನನ್ನನ್ನೇ ಸ್ತಬ್ಧಗೊಳಿಸಿತು. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ದೇವರ ಕಡೆ ತಿರುಗಿಕೊಳ್ಳುವವರಾಗೋಣ. ಪ್ರೇರೆ ದೇವರು ನಮ್ಮನ್ನ ಪ್ಯೂರಿಫೈ ಮಾಡ್ತಾ ಇದ್ದಾನೆ, ದೇವರು ನಮ್ಮನ್ನ ಶುದ್ಧೀಕರಿಸ್ತಾ ಇದ್ದಾನೆ. ಹಾಲೆಲ್ಲೂಯ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ನಮ್ಮನ್ನ ನಾವು ಶುದ್ಧೀಕರಣಕ್ಕೆ ಒಳಪಡಿಸೋಣ. ನಾವು ನಮಗಸ್ತರು ವಿಶ್ವಾಸಿಗಳು ಎಂದು ಹೇಳ್ತೇವೆ. ನಾವು ಲೋಕಕ್ಕೆ ಉಪ್ಪಾಗಿರಬೇಕು, ನಾವು ಲೋಕಕ್ಕೆ ಬೆಳಕಾಗಿರಬೇಕು, ಭೂಮಿಗೆ ಉಪ್ಪಾಗಿರಬೇಕು. ಹಾಲೆಲ್ಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ಇವತ್ತಿನ ದಿವಸದ ವಾಗ್ದಾನ ಜ್ಞಾನೋಕ್ತಿ 20:17. ಜ್ಞಾನೋಕ್ತಿ 20:17. ಆಮೆನ್. ಹಾಲೆಲ್ಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ